ಮಂಗಳೂರಿನಲ್ಲಿ ಇನ್ನೂ ಆರಿಲ್ಲ ಕುಕ್ಕರ್ ಬಿಸೆ. ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಕರಾವಳಿ ಮಂದಿ ಕೋತ ಕೋತ ಕುದಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಅನ್ಯ ಧರ್ಮೀಯರ ವಿರುದ್ಧ ಧರ್ಮ ದಂಗಲ್ ಮತ್ತೆ ಶುರುವಾಗಿದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ವ್ಯಾಪಾರ ಸಮರ. ಕರಾವಳಿಯಲ್ಲಿ ಇದೀಗ ಎಲ್ಲೆಡೆ ಜಾತ್ರೆಯ ಸಂಭ್ರಮ. ಒಂದು ಕಡೆ ದೇವಸ್ಥಾನಗಳ ವಾರ್ಷಿಕ ಜಾತ್ರೋತ್ಸವದ ಸಡಗರ ನಡೀತಾ ಇದೆ. ಆದರೆ ಇಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅನುವನ್ನ ಮಾಡಿಕೊಡಲಿಲ್ಲ. ಇಲ್ಲಿ ಯಾವುದೇ ರೀತಿಯ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಬ್ಯಾನರ್ ಹಾಕಲಾಗಿದೆ. ಇನ್ನು ಮಂಗಳೂರಿನ ಕದ್ರಿ ದೇವಸ್ಥಾನದ ಆವರಣದಲ್ಲಿ ಧರ್ಮ ದಂಗಲ್ನ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಅನ್ಯ ಧರ್ಮೀಯರಿಗೆ ವ್ಯಾಪಾರ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಬ್ಯಾನರ್ ಹಾಕಲಾಗಿದೆ. ಕುಕ್ಕರ್ ಬಾಂಬ್ ವಿಚಾರವನ್ನ ಪ್ರಸ್ತಾಪಿಸಿ ಬಹಿಷ್ಕಾರದ ಬ್ಯಾನರ್ ಅನ್ನು ಇಲ್ಲಿ ಹಾಕಲಾಗಿದೆ. ಕದ್ರಿ ದೇವಸ್ಥಾನದ ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಈ ಬ್ಯಾನರ್ಗಳು ರಾರಾಜಿಸಿವೆ. ವಿಶ್ವ ಹಿಂದೂ ಪರಿಷತ್ ಕದ್ರಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಶಾಖೆ ಹೆಸರಿನಲ್ಲಿ ಬ್ಯಾನರ್ ಅನ್ನ ಹಾಕಲಾಗಿದೆ. ವಿಗ್ರಹಾರಾಧನೆ ನಂಬದವರು ವ್ಯಾಪಾರ ಮಾಡುವಂತಿಲ್ಲ ಅಂತ ಬ್ಯಾನರ್ ಅನ್ನ ಹಾಕಲಾಗಿದೆ. ಬ್ಯಾನರ್ ಅನ್ನ ಈಗ ಕದ್ರಿ ಪೊಲೀಸರು ತೆರವುಗೊಳಿಸಿದ್ದಾರೆ ಅನ್ನುವಂತ ಮಾಹಿತಿಯು ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಇನ್ನೂ ಕೂಡ ಕುಕ್ಕರ್ ಬಾಂಬ್ನ ಬ್ಲಾಸ್ಟ್ ಪ್ರಕರಣದ ಬಿಸಿ ಇನ್ನೂ ಕೂಡ ಆರಿಲ್ಲ. ಹಿಂದೂಗಳ ಪುಣ್ಯಕ್ಷೇತ್ರಗಳಲ್ಲಿ ಅನ್ಯ ಧರ್ಮೀಯರು ವ್ಯಾಪಾರ ಮಾಡಬಾರದು ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಲ್ಲೆಡೆ ಬ್ಯಾನರ್ಗಳನ್ನು ಹಾಕಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹಾಕ್ತಾ ಇದ್ದಾರೆ. ಈ ವರ್ಷವೂ ಕೂಡ ಹಲವೆಡೆ ಈ ರೀತಿಯ ಅಭಿಯಾನ ನಡೆದಿದೆ. ಇನ್ನು ಮಂಜುನಾಥನ ಕದ್ರಿ ಮಂಜುನಾಥ ದೇವಸ್ಥಾನದ ಜಾತ್ರೆಯಲ್ಲೂ ಕೂಡ ಇಂತಹ ಬ್ಯಾನರ್ಗಳು ಕಾಣಿಸ್ಕೊಂಡಿದೆ. ಇನ್ನು ಗಮನಿಸಬಹುದು ನೀವಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಐಸ್ ಕ್ರೀಂ ವಾಹನ ಗ್ಯಾಸ್ ಉಪಯೋಗಿಸುವ ಸಂತೆಗಳನ್ನು ದೇಗುಲದಲ್ಲಿ ಮಾಡೋ ಹಾಗಿಲ್ಲ, ಯಾವುದೇ ರೀತಿಯ ಅವಕಾಶಕ್ಕೆ ಅವಕಾಶ ಇಲ್ಲ ಅಂತ ಅಲ್ಲಿ ಬ್ಯಾನರನ್ನು ಹಾಕಲಾಗಿದೆ. ಇದರೀಗ ಸದ್ಯಕ್ಕೆ ಅಲ್ಲಿ ತೆರವು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಗಿರಿಧರಿಗ ಕದ್ರಿ ಪೊಲೀಸರು ಸದ್ಯಕ್ಕೆ ಬ್ಯಾನರನ್ನು ತೆರವುಗೊಳಿಸಿದ್ದಾರೆ. ಬ್ಯಾನರ್ನಲ್ಲಿ ಪ್ರಮುಖವಾಗಿ ಈ ಕುಕ್ಕರ್ ಬಾಂಬ್ ಸ್ಫೋಟದ ಒಂದು ಅಂಶವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ಅಥವಾ ಸಂಘಟನೆ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಹೌದು ಲೀನಾ, ಈಗಾಗಲೇ ವಾರದ ಹಿಂದೆ ಕಾವೂರು ಅಂದ್ರೆ ಮಂಗಳೂರು ನಗರ ವ್ಯಾಪ್ತಿಯ ಕಾವೂರು ಜಾತ್ರೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಇತ್ತು. ಆ ದೇವಸ್ಥಾನದ ಆವರಣದಲ್ಲಿ ಕೂಡ ಇಂತಹದ್ದೇ ಒಂದು ಬ್ಯಾನರ್ ಹಾಕಲಾಗಿತ್ತು. ಅನಂತರ ಪೊಲೀಸರು ತೆರವು ಮಾಡಿದ್ರು. ಇದೀಗ ಕದ್ರಿ ದೇವಸ್ಥಾನ ಮಂಗಳೂರು ನಗರ ಮಧ್ಯದಲ್ಲಿ ಇರುವಂತಹ ಕದ್ರಿ ದೇವಸ್ಥಾನದ ಆವರಣದಲ್ಲಿ ಕೂಡ ಅಂತಹದ್ದೇ ಒಂದು ಬ್ಯಾನರ್ ಹಾಕಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರೇ ಈ ಒಂದು ಬ್ಯಾನರ್ ಹಾಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹ ವಿಚಾರ ಏನಂದ್ರೆ ಕುಕ್ಕರ್ ಬ್ಲಾಸ್ಟ್ ಏನಾಗಿತ್ತು, ಒಂದೂವರೆ ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಆಗಿರುವಂತಹ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಘಟನೆ. ಆ ಸಂದರ್ಭದಲ್ಲಿ ಕೂಡ ಈ ಕದ್ರಿ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋದು ಕೆಲವು ತನಿಖಾ ಮೂಲಗಳಿಂದ ತಿಳಿದು ಬಂದಿತ್ತು. ಹೀಗಾಗಿ ಕದ್ರಿ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ದವರು ಯಾರು ಮತ್ತೆ ಆ ವಿಗ್ರಹಾರಾಧನೆಯನ್ನು ಹರಾಮ್ ಎನ್ನುವರು ಯಾರು, ಅಂಥವರು ಇಲ್ಲಿ ಬಂದು ವ್ಯಾಪಾರ ಮಾಡುವಂತಿಲ್ಲ, ಅವರಿಗೆ ವ್ಯಾಪಾರಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಅನ್ನೋ ಒಂದು ಆ ವಿಚಾರವನ್ನು ಈ ಬ್ಯಾನರ್ ನಲ್ಲಿ ಹಾಕಲಾಗಿದೆ. ಅಂದ್ರೆ ಸಹಜವಾಗಿ ಮುಸ್ಲಿಮರು ಇಲ್ಲಿ ವ್ಯಾಪಾರ ಮಾಡುವುದು ಅನ್ನೋ ಒಂದು ನಿಷೇಧವನ್ನು ಹಾಕಿದ್ದಾರೆ ಈ ಹಿಂದೂ ಸಂಘಟನೆಗಳವರು. ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿರುವಂತದ್ದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗಿದೆ. ಒಂದು ಧರ್ಮವನ್ನು ಮುಂದಿಟ್ಟು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಇಂತಹ ಒಂದು ಬ್ಯಾನರ್ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರದಕ್ಕೆ ಕದ್ರಿ ಪೊಲೀಸರು ನಿನ್ನೆ ಅಲ್ಲಿ ಆ ಸ್ಥಳಕ್ಕೆ ಆಗಮಿಸಿ ಆ ಬ್ಯಾನರ್ ಅನ್ನು ಕೂಡಲೇ ತೆರವು ಮಾಡಿದ್ದಾರೆ. ಸದ್ಯಕ್ಕೆ ಅಲ್ಲಿ ಪೊಲೀಸರನ್ನು ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ದೇವಸ್ಥಾನದ ಆವರಣದಲ್ಲಿ. ಲೀನಾ, ಥ್ಯಾಂಕ್ ಯು ಗಿರಿಧರ್. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.